ಬಾಂಗ್ಲಾ ವಿರುದ್ಧದ ಟೆಸ್ಟ್ ಸರಣಿಯ ಮೊದಲ ಪಂದ್ಯಕ್ಕೆ ಟೀಂ ಇಂಡಿಯಾ ಸ್ಕ್ವಾಡ್ ಅನೌನ್ಸ್ ಆಗಿದೆ ಭಾರತ ತಂಡ ಬರೋಬ್ಬರಿ ಆರು ತಿಂಗಳ ನಂತರ ಟೆಸ್ಟ್ ಸಿರೀಸ್ ಆಡ್ತಾ ಇದ್ದು ಹೊಸ ಕೋಚ್ ಗೌತಮ್ ಗಂಭೀರ್ಗೆ ರೆಡ್ ಬಾಲ್ ಕ್ರಿಕೆಟ್ನಲ್ಲಿ ಇದು ಮೊದಲ ಸರಣಿ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಟೇಬಲ್ನಲ್ಲಿ ಅಗ್ರ ಸ್ಥಾನವನ್ನು ಕಾಯ್ದುಕೊಳ್ಬೇಕು ಅಂದರೆ ಟೀಂ ಇಂಡಿಯಾಗೆ ಬಾಂಗ್ಲಾದೇಶ ವಿರುದ್ಧದ ಸರಣಿ ಅತ್ಯಂತ ಮಹತ್ವದ್ದು ಅಷ್ಟಕ್ಕೂ ಬಾಂಗ್ಲಾ ಸರಣಿಗೆ ಯಾರೆಲ್ಲ ಆಯ್ಕೆಯಾಗಿದ್ದಾರೆ ಆರ್ ಸಿಬಿಯ ಯಾವೆಲ್ಲ ಆಟಗಾರರಿಗೆ ಲಾಟರಿ ಹೊಡೆದಿದೆ ಡ್ರಾಪ್ ಆಗಿರೋ ಸ್ಟಾರ್ ಆಟಗಾರರು ಯಾರು ಅನ್ನೋದನ್ನೇ ಹೇಳ್ತೇನೆ ನಾನು ಶಾಂತ ಕ್ರಿಕೆಟ್ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೀಡುವ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಚೆನ್ನೈನಲ್ಲಿ ಬಾಂಗ್ಲಾದೇಶದ ವಿರುದ್ಧ ಟೆಸ್ಟ್ ಸರಣಿ ಆರಂಭ ಆಗಲಿದೆ ಕಳೆದ ಮಾರ್ಚ್ ತಿಂಗಳಲ್ಲಿ ಇಂಗ್ಲೆಂಡ್ ವಿರುದ್ಧ ಕೊನೆಯದಾಗಿ ಭಾರತ ತಂಡ ಟೆಸ್ಟ್ ಸರಣಿಯನ್ನಾಡಿತ್ತು ಟೀಂ ಇಂಡಿಯಾ ಈ ಸರಣಿಯನ್ನ ನಾಲ್ಕು ಒಂದು ಅಂತರದಲ್ಲಿ ಗೆದ್ದಿತು ಈಗ ಸತತ ಆರು ತಿಂಗಳ ಬಳಿಕ ಟೀಂ ಇಂಡಿಯಾ ರೆಡ್ ಬಾಲ್ ಕ್ರಿಕೆಟ್ಗೆ ಕಮ್ಬ್ಯಾಕ್ ಮಾಡಿದೆ ಇನ್ನು ಬಾಂಗ್ಲಾದೇಶದ ಆಟಗಾರರು ಪಾಕಿಸ್ತಾನ ವಿರುದ್ಧ ನಡೆದ ಟೆಸ್ಟ್ ಸರಣಿಯನ್ನ ಕ್ಲೀನ್ ಸ್ವೀಪ್ ಮಾಡಿ ಫುಲ್ ಜೋಶ್ನಲ್ಲಿದ್ದಾರೆ ಹೀಗಾಗಿ ಬಾಂಗ್ಲಾ ಪಡೆಯನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿರುವ ಬಿಸಿಸಿಐ ಆಯ್ಕೆ ಸಮಿತಿ ಅಳೆದು ತೂಗಿ ಟೆಸ್ಟ್ ಸರಣಿಯ ಮೊದಲ ಪಂದ್ಯಕ್ಕೆ ಬಲಿಷ್ಠ ಟೀಂ ಇಂಡಿಯಾವನ್ನು ಪ್ರಕಟ ಮಾಡಿದೆ ನಿರೀಕ್ಷೆಯಂತೆ ಕೆಲ ಆಟಗಾರರಿಗೆ ಬಂಪರ್ ಲಾಟರಿ ಹೊಡೆದಿದೆ ಅಚ್ಚರಿಯಾದರೆ ಶ್ರೇಯಸ್ ಅಯ್ಯರ್ ಸಂಜು ಸ್ಯಾಮ್ಸನ್ ಅಜಿಂಕ್ಯ ರಹಾನೆ ಮಯಾಂಕ್ ಅಗರ್ವಾಲ್ ಕರುಣ್ ನಾಯರ್ ಸೇರಿದಂತೆ ಹಲವು ಆಟಗಾರರನ್ನ ಕೈಬಿಡಲಾಗಿದೆ ರೋಹಿತ್ ಶರ್ಮಾ ನೇತೃತ್ವದಲ್ಲಿ ಹದಿನಾರು ಜನರ ಟೀಂ ಅನೌನ್ಸ್ ಬಾಂಗ್ಲಾ ಎದುರಿನ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲ ಪಂದ್ಯಕ್ಕೆ ರೋಹಿತ್ ಶರ್ಮಾ ನಾಯಕತ್ವದ ಹದಿನಾರು ಸದಸ್ಯರ ಬಲಿಷ್ಠ ತಂಡವನ್ನೇ ಸೆಲೆಕ್ಷನ್ ಕಮಿಟಿ ಫೈನಲ್ ಮಾಡಿದೆ ರೋಹಿತ್ ಶರ್ಮಾ ಜೊತೆ ಓಪನರ್ಸ್ ಆಗಿ ಯಶಸ್ವಿ ಜೈಸ್ವಾಲ್ ಗಿಲ್ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ ಮಿಡಲ್ ಆರ್ಡರ್ ಬ್ಯಾಟರ್ಗಳಾಗಿ ವಿರಾಟ್ ಕೊಹ್ಲಿ ಸರ್ಫರಾಜ್ ಖಾನ್ ಅವಕಾಶವನ್ನು ಪಡೆದಿದ್ರೆ ವಿಕೆಟ್ ಕೀಪರ್ಗಳಾಗಿ ರಿಷಬ್ ಪಂತ್ ಜುರೇಲ್ ಸ್ಥಾನ ಪಡೆಕೊಂಡಿದ್ದಾರೆ ಆಲ್ರೌಂಡರ್ ಕೋಟಾದಡಿ ಆರ್ ಅಶ್ವಿನ್ ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ಇದ್ದಾರೆ ಇನ್ನು ಸ್ಪೆಷಲಿಸ್ಟ್ ಸ್ಪಿನ್ನರ್ ಆಗಿ ಕುಲ್ದೀಪ್ ಯಾದವ್ ಅವಕಾಶವನ್ನು ಪಡ್ಕೊಂಡಿದ್ದಾರೆ ಇನ್ನು ವೇಗಿಗಳಾಗಿ ಜಸ್ಪ್ರೀತ್ ಬುಮ್ರಾ ಮೊಹಮ್ಮದ್ ಸಿರಾಜ್ ಆಕಾಶ್ ದೀಪ್ ಜೊತೆ ಯಶ್ ದಯಾಳ್ ಕೂಡ ತಂಡಕ್ಕೆ ಜಾಯ್ನ್ ಆಗಿದ್ದಾರೆ ಒಂಬತ್ತು ತಿಂಗಳ ಬಳಿಕ ಟೆಸ್ಟ್ ತಂಡಕ್ಕೆ ವಿರಾಟ್ ಕೊಹ್ಲಿ ಟೀಂ ಇಂಡಿಯಾ ಕೊನೆಯ ಬಾರಿಗೆ ಆಡಿದ ಇಂಗ್ಲೆಂಡ್ ಸರಣಿ ವೇಳೆ ವಿರಾಟ್ ಕೊಹ್ಲಿ ಆಡಿರಲಿಲ್ಲ ಸೌತ್ ಆಫ್ರಿಕಾ ಟೆಸ್ಟ್ ಸರಣಿಯೇ ಲಾಸ್ಟ್ ಆಗಿತ್ತು ಇದೀಗ ಬರೋಬ್ಬರಿ ಒಂಬತ್ತು ತಿಂಗಳ ಬಳಿಕ ಟೆಸ್ಟ್ ತಂಡದಲ್ಲಿ ವಿರಾಟ್ ಕೊಹ್ಲಿ ಕಾಣಿಸಿಕೊಳ್ತಿದ್ದಾರೆ ಅಲ್ಲದೆ ಅಪಘಾತದ ಬಳಿಕ ಟಿ ಟ್ವೆಂಟಿ ಏಕದಿನ ತಂಡದಲ್ಲಿ ಸ್ಥಾನ ಪಡ್ಕೊಂಡಿರುವಂತಹ ರಿಷಬ್ ಪಂತ್ ಕೂಡ ಈಗ ಬಾಂಗ್ಲಾ ಎದುರಿನ ಮೊದಲ ಟೆಸ್ಟ್ ನಲ್ಲಿ ತಂಡಕ್ಕೆ ಸ್ಥಾನ ಪಡ್ಕೊಂಡಿದ್ದಾರೆ ಆ ಮೂಲಕ ಬರೋಬ್ಬರಿ ಇಪ್ಪತ್ತು ತಿಂಗಳ ಬಳಿಕ ವೈಟ್ ಜೆರ್ಸಿಯಲ್ಲಿ ರಿಷಬ್ ಪಂತ್ ಕಣಕ್ಕಿಳಿಯಲಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ಬಳಿಕ ಜಸ್ಪ್ರೀತ್ ಬುಮ್ರಾ ಎಂಟ್ರಿ ಟೀಂ ಇಂಡಿಯಾದ ಬೌಲಿಂಗ್ ಬ್ರಹ್ಮಾಸ್ತ್ರ ಜಸ್ಪ್ರೀತ್ ಬುಮ್ರಾ ಟೀಂ ಇಂಡಿಯಾ ಪರ ಟೆಸ್ಟ್ ಸರಣಿಗೆ ಆಯ್ಕೆಯಾಗಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ಬಳಿಕ ಬುಮ್ರಾ ಟಿ ಟ್ವೆಂಟಿ ಹಾಗೆ ಏಕದಿನ ಸರಣಿಗಳಿಂದ ವಿಶ್ರಾಂತಿ ಪಡೆದಿದ್ದರು ಇದೀಗ ಬಾಂಗ್ಲಾ ಎದುರಿನ ಟೆಸ್ಟ್ ತಂಡಕ್ಕೆ ಬುಮ್ರಾ ವಾಪಸ್ ಆಗಿದ್ದಾರೆ ಹಾಗೆ ಇಂಗ್ಲೆಂಡ್ ಸರಣಿಯಲ್ಲಿ ಸ್ಥಾನ ಪಡೆದಿದ್ದ ಆಕಾಶ್ ದುಲೀಪ್ ಟ್ರೋಫಿಯಲ್ಲಿ ಅದ್ಭುತ ಪ್ರದರ್ಶನ ನೀಡುವ ಮೂಲಕ ತಂಡದಲ್ಲಿ ಸ್ಥಾನ ಉಳಿಸಿಕೊಂಡಿದ್ದಾರೆ ಅದರಲ್ಲೂ ದುಲೀಪ್ ಟ್ರೋಫಿಯಲ್ಲಿ ಮಿಂಚಿದ ವೇಗಿ ಯಶ್ ದಯಾಳ್ ಅಚ್ಚರಿ ಎನ್ನುವಂತೆ ಟೆಸ್ಟ್ ತಂಡದಲ್ಲಿ ಮೊದಲ ಬಾರಿಗೆ ಎಂಟ್ರಿ ಪಡ್ಕೊಂಡಿದ್ದಾರೆ ಇನ್ನು ಆರ್ಸಿಬಿ ತಂಡದ ಭಾಗವಾಗಿರುವ ನಾಲ್ಕು ಆಟಗಾರರು ಚಾನ್ಸ್ ಪಡ್ಕೊಂಡಿರೋದು ವಿಶೇಷ ಸಂಗತಿ ವಿರಾಟ್ ಕೊಹ್ಲಿ ಮೊಹಮ್ಮದ್ ಸಿರಾಜ್ ದೀಪ್ ಹಾಗೆ ಯಶ್ ದಯಾಳ್ಗೆ ಟೆಸ್ಟ್ ಸರಣಿಯಲ್ಲಿ ಭಾಗಿಯಾಗಿದ್ದಾರೆ ಬಾಂಗ್ಲಾ ಸರಣಿಗೆ ಚಾನ್ಸ್ ಗಿಟ್ಟಿಸಿಕೊಂಡ ಕನ್ನಡಿಗ ರಾಹುಲ್ ಟೀಂ ಇಂಡಿಯಾದ ಸ್ಟಾರ್ ಆಟಗಾರ ಕೆಎಲ್ ರಾಹುಲ್ ತಂಡಕ್ಕೆ ಆಯ್ಕೆ ಆಗ್ತಾರೋ ಇಲ್ವೋ ಅನ್ನೋ ಅನುಮಾನ ಕಾಡಿತ್ತು ಬಟ್ ಫೈನಲಿ ಕನ್ನಡಿಗ ಕೆಎಲ್ ಚಾನ್ಸ್ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಭಾರತ ತಂಡದ ಟಿ ಟ್ವೆಂಟಿ ಸರಣಿಗಳಿಂದ ಈಗಾಗಲೇ ರಾಹುಲ್ ರನ್ನ ಕೈ ಬಿಡಲಾಗ್ತಾ ಇದೆ ಲಂಕಾ ವಿರುದ್ಧದ ಏಕದಿನ ಸರಣಿಗೆ ಸೆಲೆಕ್ಟ್ ಆಗಿದ್ರು ಕೂಡ ಮೊದಲ ಎರಡು ಪಂದ್ಯಗಳನ್ನಷ್ಟೇ ಆಡಿಸಲಾಗಿತ್ತು ಮೂರನೇ ಪಂದ್ಯದ ವೇಳೆಗೆ ಬೆಂಚ್ ಕಾಯಿಸಿದ್ರು ಸೊ ಬಾಂಗ್ಲಾ ಸರಣಿಗೆ ರಾಹುಲ್ ಇರ್ತಾರೋ ಇಲ್ವೋ ಅನ್ನೋ ಕನ್ನಡಿಗರ ಪ್ರಶ್ನೆಗೆ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದೆ ಸೊ ಅಂತಿಮವಾಗಿ ಭಾರತ ತಂಡದಲ್ಲಿ ಯಾರೆಲ್ಲ ಸ್ಥಾನ ಪಡ್ಕೊಂಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ರೋಹಿತ್ ಶರ್ಮಾ ಯಶಸ್ವಿ ಜೈಸ್ವಾಲ್ ಶುಭನ್ ಗಿಲ್ ವಿರಾಟ್ ಕೊಹ್ಲಿ ಕೆಎಲ್ ರಾಹುಲ್ ಸರ್ಫ್ರಾಜ್ ಖಾನ್ ರಿಷಬ್ ಪಂತ್ ಧ್ರುವ್ ಜುರೇಲ್ ರವಿಚಂದ್ರನ್ ಅಶ್ವಿನ್ ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ಮೊಹಮ್ಮದ್ ಸಿರಾಜ್ ಆಕಾಶ್ದೀಪ್ ಜಸ್ಪ್ರೀತ್ ಬುಮ್ರಾ ಯಶ್ ದಯಾಳ್ ಹೀಗೆ ಹದಿನಾರು ತಂಡದ ಸ್ಕ್ವಾಡ್ ಅನೌನ್ಸ್ ಆಗಿದೆ ಬಟ್ ಅಂತಿಮವಾಗಿ ಪ್ಲೇಗ್ ಇಲೆವೆನ್ನಲ್ಲಿ ಯಾರು ಚಾನ್ಸ್ ಪಡಿತಾರೆ ಅನ್ನೋದೇ ಈಗಿರೋ ಪ್ರಶ್ನೆ ಭಾರತ ಮತ್ತು ಬಾಂಗ್ಲಾದೇಶ ಇದುವರೆಗೆ ಹದಿಮೂರು ಟೆಸ್ಟ್ ಪಂದ್ಯಗಳನ್ನು ಆಡಿದ್ದು ಅದರಲ್ಲಿ ಭಾರತ ಹನ್ನೊಂದು ಪಂದ್ಯಗಳನ್ನು ಗೆದ್ದುಕೊಂಡಿದೆ ಇನ್ನು ಎರಡು ಪಂದ್ಯಗಳು ಡ್ರಾ ಮಾಡಿಕೊಂಡಿದೆ ಸೊ ಬಾಂಗ್ಲಾ ಈವರೆಗೂ ಭಾರತದ ವಿರುದ್ಧ ಟೆಸ್ಟ್ನಲ್ಲಿ ಗೆದ್ದಿರೋ ಇತಿಹಾಸನೇ ಇಲ್ಲ ಆದರೆ ಇತ್ತೀಚೆಗೆ ಪಾಕಿಸ್ತಾನ ವಿರುದ್ಧ ಎರಡು ಸೊನ್ನೆ ಅಂತರದಲ್ಲಿ ಐತಿಹಾಸಿಕ ಗೆಲುವನ್ನು ದಾಖಲಿಸಿದೆ ಹೀಗಾಗಿ ಭಾರತದ ವಿರುದ್ಧ ಭರ್ಜರಿ ಪರ್ಫಾರ್ಮೆನ್ಸ್ ನೀಡುವ ಜೋಶ್ನಲ್ಲಿದ್ದಾರೆ ಬಾಂಗ್ಲಾ ಬಾಯ್ಸ್ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಚೆನ್ನೈನಲ್ಲಿ ಬಾಂಗ್ಲಾದೇಶ ವಿರುದ್ಧದ ಮೊದಲ ಟೆಸ್ಟ್ ಆರಂಭ ಆಗಲಿದೆ ಈ ಮೂಲಕ ಭಾರತದ ಟೆಸ್ಟ್ ಋತು ಕೂಡ ಆರಂಭ ಆಗುತ್ತೆ ಸರಣಿಯ ಎರಡನೇ ಟೆಸ್ಟ್ ಪಂದ್ಯ ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಅಕ್ಟೋಬರ್ ಒಂದರವರೆಗೆ ಕಾನ್ಪುರದ ಗ್ರೀನ್ ಪಾರ್ಕ್ ಸ್ಟೇಡಿಯಂನಲ್ಲಿ ನಡೆಯಲಿದೆ ಸೊ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಸ್ಕ್ವಾಡ್ನಲ್ಲಿ ಯಾರನ್ನ ಕೈ ಬಿಡಬಾರ್ದಿತ್ತು ಮತ್ಯಾರಿಗೆ ಚಾರ್ಜ್ ನೀಡಬಹುದಿತ್ತು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಸುದ್ಯಾನವನ್ನ ಫಾಲೋ ಮಾಡಿ ನಮಸ್ಕಾರ